ನಮಸ್ಕಾರ ಎಲ್ಲರಿಗೂ ಮತ್ತೆ ಮನಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಶೇಪ್ಸ್ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ಸೊ ಎಲ್ ಕೆ ಜಿ ಮಕ್ಕಳಿಗೆ ಶೇಪ್ಸ್ನ ಹೇಗೆ ಹೇಳ್ಕೊಡೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಿಮಗೆಲ್ಲರಿಗೂ ಒಂದು ರಿಕ್ವೆಸ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ದಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಯಾವಾಗ್ಲೂ ಮಕ್ಕಳಿಗೆ ಏನೇ ಹೇಳ್ಕೊಡೋಕ್ಕೂ ಮೊದಲು ಅದನ್ನು ಅರ್ಥ ಮಾಡಿಸ್ಬೇಕಾಗತ್ತೆ ಸೊ ಶೇಪ್ಸಲ್ಲಿ ತುಂಬ ವೆರೈಟಿ ಶೇಪ್ಸ್ಗಳಿದೆ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಇಷ್ಟು ಶೇಪ್ಸ್ಗಳನ್ನು ಆಲ್ರೆಡಿ ಡ್ರಾ ಮಾಡಿ ಇಟ್ಟಿದ್ದೀನಿ ಸೊ ಇದರಲ್ಲಿ ಎಲ್ಲ ಶೇಪ್ಸ್ನೂ ನೀವು ಮೊದಲಿಗೆ ಏನು ಮಾಡಬೇಕು ಅಂದರೆ ಮಗುಗೆ ಜಸ್ಟ್ ಏನದು ಅನ್ನೋದನ್ನು ಈಗ ಸ್ಕ್ವೇರ್ ರೆಕ್ಟ್ಯಾಂಗಲ್ ಟ್ರೈ ಆಂಗಲ್ ಪೆಂಟಗಾನ್ ಹೆಕ್ಸಗಾನ್ ಆಕ್ಟೊಗಾನ್ ಪ್ಯಾರಲೆಲ್ಲೋಗ್ರಾಮ್ ಅಥವಾ ರೋಂಬಸ್ ಟ್ರಪೀಸಿಯಮ್ ಸೆಮಿಸರ್ಕಲ್ ಕ್ರೆಸೆಂಟ್ ಡೈಮಂಡ್ ಓವಲ್ ಸರ್ಕಲ್ ಹಾರ್ಟ್ ಸ್ಟಾರ್ ಇದನ್ನು ಇಷ್ಟೇ ಮೊದಲು ಹೇಳ್ಕೊಡ್ಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ನೀವು ಮಗುಗೆ ಇದ್ರ ಬಗ್ಗೆ ಇನ್ನೇನು ಹೇಳೋ ಅಂತಹ ಅವಶ್ಯಕತೆ ಇಲ್ಲ ಜಸ್ಟ್ ಅದರ ಹೆಸರನ್ನ ಮಗುಗೆ ತಿಳಿಸ್ಕೊಡ್ಬೇಕು ಇದು ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟೂ ಅದರ ಸೈಡ್ಸ್ನ ಮಗುಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಈಗ ಸ್ಕ್ವೇರ್ ಅಂತ ಬಂದಾಗ ಒನ್ ಟೂ ತ್ರೀ ಫೋರ್ ಇಟ್ ಹ್ಯಾಸ್ ಫೋರ್ ಸೈಡ್ಸ್ ನಾಲ್ಕು ಸೈಡ್ ಇದೆ ಇದಕ್ಕೆ ಸೊ ಆ ಥರ ಪ್ರತಿಯೊಂದಕ್ಕೂ ಹೇಳ್ಕೊಡ್ತಾ ಹೋಗಬೇಕು ಇದು ಸ್ಟೆಪ್ ನಂಬರ್ ಟು ಅಂತ ಹೇಳ್ಬೋದು ಸೊ ಫಸ್ಟು ಮಗುಗೆ ಏನು ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಬರಬೇಕು ನೆಕ್ಸ್ಟ್ ಅದರ ಸೈಡ್ಸ್ ಎಷ್ಟು ಸೈಡ್ ಇದೆ ಅನ್ನೋದು ಗೊತ್ತಾಗಬೇಕು ಇದಾದ್ಮೇಲಿಂದ ಮಗುಗೆ ಬೇರೆ ಏನೇ ವಸ್ತು ನೋಡಿದ್ರು ಅದು ಯಾವ ಶೇಪಲ್ಲಿದೆ ಇದೆ ಅನ್ನೋದನ್ನ ಮಗು ಐಡೆಂಟಿಫೈ ಮಾಡೋದಕ್ಕೆ ಬರಬೇಕು ಎಕ್ಸಾಂಪಲ್ ಈಗ ಮಗು ಒಂದು ಬಾಕ್ಸ್ನ ನೋಡ್ತಾ ಇದೆ ಅಂದರೆ ಆ ಬಾಕ್ಸ್ ಯಾವ ಶೇಪಲ್ಲಿದೆ ಅದು ರೆಕ್ಟ್ಯಾಂಗಲ್ ಆಗಿರ್ಬೋದು ಟ್ರಯಾಂಗಲ್ ಆಗಿರ್ಬೋದು ಅಥವಾ ಸ್ಕ್ವೇರೇ ಇರ್ಬೋದು ಈಗ ಎಕ್ಸಾಂಪಲ್ ಇದು ಕ್ರಯಾನ್ಸ್ ಬಾಕ್ಸು ಸೊ ಈ ಬಾಕ್ಸು ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ ಅನ್ನೋದು ಮಗುಗೆ ಗೊತ್ತಾಗಬೇಕು ಸೊ ಆ ಥರದ ಮಹ ಮಗು ಹತ್ರ ಮಾಡಿಸ್ಬೋದು ಅದನ್ನು ಆಟದಲ್ಲಿ ನಾವು ಆರಾಮಾಗಿ ಹೇಳ್ಕೊಡ್ಬೋದು ಸೊ ಅದು ನಾನು ನನ್ನ ಮಗುನ್ಗೆ ಹೇಗೆ ಆಟ ಆಡಿಸ್ತೀನಿ ಅನ್ನೋದನ್ನು ಒಂದು ಸಣ್ಣ ಕ್ಲಿಪ್ ಇದೆ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ನಕ್ ನಕ್ ಯು ಹ್ ಟು ಟೆಲ್ ಇಟ್ ಲಿಮ್ ಬಿಟ್ ಲೌಡ್ಲಿ I am Smita. What you want? I want something that's in shape of rectangle. Rectangle? Yeah. See, this one? No. You have to find me something rectangle. Think, think. This is rectangle. Okay, you can give me that. Yeah, that's a rectangle. Okay, now knock knock. Who's that? I am Smitha. Want? I want hmm? something that's in shape of square. Square? Huh. Think. Think. No. With no, square, mano. Don't see only in the. That's not square. Uh, I'm so happy. Why you are happy? Because I found my rolling, pin. rolling pin. I asked you to get me square. I can see something on bed. ಸ್ಕ್ವೇರ್ ಯಾ ಯು ಹ್ಯಾವ್ ಟೂ ಆಬ್ಜೆಕ್ಟ್ಸ್ ದೇ ಸ್ಕ್ವೇರ್ ಎಸ್ ಎಸ್ ಎಲ್ಲ ಶೇಪ್ಸ್ನ ಹೇಳ್ಕೊಟ್ಟಾದಮೇಲೆ ಇದರ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ಸೊ ಅದಕ್ಕೆ ವರ್ಕ್ಶೀಟ್ಗಳನ್ನು ನಾವು ಹೇಗೆ ಆರಾಮಾಗಿ ನಾವೇ ಪ್ರೇ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತೋರಿಸಿದ್ವಿ ಸೊ ಕಲರ್ ದ ಸ್ಕ್ವೇರ್ ಎಲ್ಲಿ ಸ್ಕ್ವೇರ್ ಇದೆ ಅನ್ನೋ ಅದನ್ನ ಮಾತ್ರ ಮಗು ಕಲರ್ ಮಾಡಬೇಕು ಸೊ ಸ್ಕ್ವೇರ್ಗೂ ರೆಕ್ಟ್ಯಾಂಗಲ್ಗೂ ಮಗು ಕನ್ಫ್ಯೂಸ್ ಆಗ್ಬೋದು ಹಾಗಾಗಿ ಅದು ನೀಟಾಗಿ ಯಾವುದು ಸ್ಕ್ವೇರ್ ಅನ್ನೋದು ಮಗುಗೆ ಗೊತ್ತಾಗಬೇಕು ಸೊ ಇದು ಸ್ಕ್ವೇರ್ ಅನ್ನೋದನ್ನ ನೋಡಿ ಮಗು ಅದನ್ನ ಮಾತ್ರ ಕಲರ್ ಮಾಡಬೇಕು ಇನ್ನು ಮಿಕ್ಕಿದ್ದನ್ನು ಯಾವುದನ್ನು ಕಲರ್ ಮಾಡೋ ಹಾಗಿಲ್ಲ ಸೊ ಇಲ್ಲಿನ ಅಷ್ಟೇ ಇಲ್ಲಿ ರೆಕ್ಟ್ಯಾಂಗಲ್ನ ಮಾತ್ರ ನೋಡಬೇಕು ಅದನ್ನು ಮಾತ್ರ ಮಗು ಕಲರ್ ಮಾಡಬೇಕು ಬೇರೆ ಇನ್ನೇನನ್ನೂ ಸಹ ಮಗು ಕಲರ್ ಮಾಡೋ ಹಾಗಿಲ್ಲ ಸೊ ಈ ವಯಸ್ಸಲ್ಲೇ ಮಗುಗೆ ಕಲರಿಂಗ್ ತುಂಬಾ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ ಹಾಗಾಗಿ ಈ ತರ ಕಲರ್ ಮಾಡೋದಿಕ್ಕೆ ಕೊಡ್ಬೋದು ಇದು ಅಲ್ದೇನೆ ಬೇರೆಯೂ ಸಹ ತೋರಿಸ್ತೀನಿ ಆಲ್ರೆಡಿ ನಾವು ಎಷ್ಟು ಸೈಡ್ಸ್ ಇದೆ ಅನ್ನೋದನ್ನ ಮಗು ಹೇಳ್ಕೊಟ್ಟಿರ್ತೀವಿ ಹಾಗಾಗಿ ಕೆಲವೊಂದು ಸಿಂಪಲ್ ಆಗಿರೋ ಶೇಪ್ಸ್ನ ಕೊಟ್ಟು ಇದರ ಕಲರ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪ್ರತಿ ಸತಿ ಕಲರ್ ಮಾಡೋದಂದ್ರೆ ಮಕ್ಳಿಗೂ ಬೇಜಾಗಿರತ್ತೆ ಎಲ್ಲದರಲ್ಲೂ ಕಲರ್ ಮಾಡಬೇಕಾ ಅಂತ ಸೊ ಆವಾಗ ಏನು ಮಾಡಬೇಕು ಇಲ್ಲಿ ಬರೀ ಸೈಡ್ಸ್ ಎಷ್ಟಿದೆ ಅನ್ನೋದನ್ನು ಮಗು ನೋಡಿ ಈಗ ಒನ್ ಟೂ ತ್ರೀ ತ್ರೀ ಅಂತ ಇಲ್ಲಿ ಬರೀಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಒನ್ ಟೂ ತ್ರೀ ಫೈ ಇಲ್ಲಿ ಫೈ ಬರುತ್ತೆ ಇಲ್ಲಿ ಸಿಕ್ಸ್ ಈ ಥರ ಮಗು ಎಷ್ಟು ಸೈಡ್ಸ್ ಇದೆ ಅನ್ನೋದನ್ನು ಸಹ ಬರಿಬೇಕು ನೆಕ್ಸ್ಟು ಮಗುಗೆ ಶೇಪ್ಸ್ನ ಇನ್ನೂ ಗಟ್ಟಿ ಮಾಡೋದಕ್ಕೋಸ್ಕರ ಈ ಥರ ಆ್ಯಕ್ಟಿವಿಟಿನೂ ಸಹ ಮಾಡಿಸ್ಬೋದು ಸೊ ಇಲ್ಲಿ ರ್ಯಾಂಡಮ್ ಆಗಿ ಕೆಲವೊಂದು ಶೇಪ್ಗಳನ್ನ ನಾನು ಡ್ರಾ ಮಾಡಿದ್ದೀನಿ ಇಲ್ಲಿ ಅದೇ ಶೇಪ್ಗಳನ್ನ ಕೊಟ್ಟಿದ್ದೀನಿ ಮಗು ಏನ್ ಮಾಡಬೇಕು ಇಲ್ಲಿ ಕೌಂಟಿಂಗು ಆಯ್ತು ಮಗುಗೆ ಶೇಪ್ನ ಕಲ್ತಂಗೂ ಆಗುತ್ತೆ ಈಗ ಇಲ್ಲಿ ಸ್ಕ್ವೇರು ಟ್ರಯಾಂಗಲ್ಲು ರೆಕ್ಟ್ಯಾಂಗಲ್ಲು ಸರ್ಕಲ್ಲು ಸ್ಟಾರು ಸೊ ಇಲ್ಲಿ ಎಷ್ಟು ಸ್ಟಾರ್ ಇದೆ ಅಂತ ಮಗು ಕೌಂಟ್ ಮಾಡಬೇಕು ಅದನ್ನ ಇಲ್ಲಿ ಬರಿಬೇಕು ಇನ್ನು ಸರ್ಕಲ್ ಎಷ್ಟಿದೆ ಅಂತ ಕೌಂಟ್ ಮಾಡಬೇಕು ಅದನ್ನ ಬರಿಬೇಕು ಪ್ರತಿಯೊಂದನ್ನು ಕೌಂಟ್ ಮಾಡ್ತಾ ಇದ್ದಾಗ ಮಗುಗೆ ಗೊತ್ತಾಗುತ್ತೆ ಓ ಇದು ಸರ್ಕಲ್ಲು ಇದು ಸ್ಟಾರ್ ಅನ್ನೋದು ಕನ್ಫರ್ಮ್ ಆಗುತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ಸರ್ಕಲ್ಲು ಮತ್ತು ಸಾರಿ ರೆಕ್ಟ್ಯಾಂಗಲ್ಲು ಮತ್ತು ಸ್ಕ್ವೇರ್ಗೆ ನಾವೇ ಕನ್ಫ್ಯೂಸ್ ಆಗೋವಂತಹ ಚಾನ್ಸಸ್ ತುಂಬ ಇರುತ್ತೆ ಇನ್ನು ಮಕ್ಕಳಿಗೆ ಆ ವಯಸ್ಸಲ್ಲಿ ಇನ್ನೂ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಈ ಥರದ ಆಕ್ಟಿವಿಟಿಗಳನ್ನು ಮಕ್ಕಳತ್ರ ಜಾಸ್ತಿ ಮಾಡಿಸ್ಬೇಕಾಗತ್ತೆ ಸೊ ನಿಮಗೆ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಯಾರಿಗಾರು ಶೇರ್ ಮಾಡೋಕ್ಕ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಕು